ಹಾಯ್ ಆಲಿದು ಬೆಡ್ ಅಷ್ಟೇ ಮಿನಿ ಬ್ಲಾಗ್ ಸಾಮಾನ್ಯವಾಗಿ ಇರೋರಿಗೆಲ್ಲ ಈ ಗುಳಸುಂಡೆಕಾಯಿ ಬಗ್ಗೆ ಗೊತ್ತೇ ಇರುತ್ತೆ ಇದು ದೇಹದಲ್ಲಿನ ಆಮ್ಲನ ನ್ಯೂಟ್ರಿಲೈಸ್ ಮಾಡಿ ನಮ್ಮ ಹೊಟ್ಟೆ ಉಣ್ಗಳ ಸಮಸ್ಯೆನ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಆದ್ರೆ ತಿನ್ಲಿಕ್ಕೆ ಸ್ವಲ್ಪ ಕಹಿ ಇರುತ್ತೆ ಅಂತ ನಾವು ಅಡ್ಗೆ ಬಳಸೋದೇ ಇಲ್ಲ ಇದ್ರಲ್ಲಿರೋ ಬೀಜನೆಲ್ಲ ತೆಗೆದು ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದ್ಬಿಟ್ಟು ನಾವು ಅಡುಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಕಹಿ ಇರಲ್ಲ ಸಾಂಬಾರ್ ತುಂಬಾನೇ ರುಚಿಯಾಗಿ ಬರುತ್ತೆ ಇವತ್ತು ನಾನು ಈ ಗುಳ್ಸುಂಡೆಕಾಯಿ ಸಾಂಬಾರ್ನೇ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ರಾಗಿ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ ಇದಕ್ಕೊಂದು ಕಡಾಯಿಗೆ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಟೊಮೊಟೊ ಸಾಫ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ ಧನ್ಯಾ ಪುಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮಡಿಕೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಜಜ್ಜಿಟ್ಕೊಂಡಿರೋ ಗುಲ್ಸುಂಡೆಕಾಯಿ ಅರ್ಶಿನದ ಪುಡಿ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ತರಕಾರಿ ಸೇರಿಸಿಕೊಂಡ್ತಾ ಇದ್ದೀನಿ ಜೊತೆಗೆ ಹುರಿದು ಒಂದು ಮುಕ್ಕಾಲ್ ಭಾಗ ಬೇಯಿಸ್ಕೊಂಡಿರೋ ಅವರೆಕಾಳು ಹುಣಸೆ ರಸ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಗುಳ್ಸುಂಡೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ